ಸರ್, ಇದರಲ್ಲಿ ತುಂಬ ಇಂಟರ್ನೆಟ್ ಕಾಲ್ಸ್ ಇದ್ದಾವೆ, ಇದನ್ನೆಲ್ಲ ಟ್ರ್ಯಾಕ್ ಮಾಡೋದಕ್ಕಾಗ್ತಿಲ್ಲ ಸರ್. ಇದು ಯಾವುದೋ ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರ್ ಯೂಸ್ ಮಾಡಿ ಕಾಲ್ ಮಾಡಿದ್ದಾರೆ ಸರ್. ಇದರ ಐ ಪಿ ಅಡ್ರೆಸ್ಸು ಈಗ ಹುಡುಕೋದು ತುಂಬ ಕಷ್ಟ ಆಗುತ್ತೆ ಸರ್. ಸರ್, ಇದರಲ್ಲಿ ಒಂದು ನಂಬರ್ ಮಾತ್ರ ಆಂಧ್ರದ ಚಿತ್ತೂರು ಜಿಲ್ಲೆದು ಸರ್. ಅಡ್ರೆಸ್ ಇನ್ನೇನು ಬರುತ್ತೆ, ಏನು ಮಾಡೋಣ ಸರ್? ಯಾವುದೇ ಒಂದು ಸಣ್ಣ ಸುಳು ಸಿಕ್ಕಿದ್ರೂ ನಮ್ಗೆ ಉಪಯೋಗಕ್ಕೆ ಬರುತ್ತೆ. ಲೆಟ್ಸ್ ನಾಟ್ ಲೀವ್ ದಿಸ್ ಥಿಂಗ್. ನೀವೊಂದು ಕೆಲಸ ಮಾಡಿ, ನಮ್ಮ ಆಂಧ್ರ ಟೀಮ್ಗೆ ಈ ಸಿ ಡಿ ಆರ್ ರಿಪೋರ್ಟ್ನ ಸ್ಕ್ಯಾನ್ ಮಾಡಿ ಕಳಿಸಿ. ಶಿಲ್ಪಂಗೂ ಮತ್ತು ಆಂಧ್ರಗೂ ಏನಾದರೂ ಲಿಂಕ್ ಇದೆಯಾ ಅಂತ ತಿಳ್ಕೊಳ್ಳಿ. ಹ್ಞೂ, ಹಾಗೆ ನೀವು ಮತ್ತು ಶಿವರಾಜು ನನ್ನ ಜೊತೆ ಆಂಧ್ರ ಹೊರಡಕ್ಕೆ ರೆಡಿಯಾಗಿ. ನಿಮ್ಮ ತಾಳ್ಮೆ ನಮಗೂ ತಾಳ್ಮೆ ಕಲಿಸಿದೆ ಸರ್. ತುಂಬ ತಿಂಗಳುಗಳಾದಮೇಲೆ ಒಂದು ಸಣ್ಣ ಸುಳಿವು ಸಿಕ್ಕಿದೆ. ನಿಮ್ಮ ಮಗಳಿಗೆ ಆಂಧ್ರದಲ್ಲಿ ಯಾರಾದರೂ ಪರಿಚಯಸ್ತರು, ಸ್ನೇಹಿತರು? ಸ್ನೇಹಿತರು ಪರಿಚಯಸ್ತರು ಇಲ್ಲ ಸರ್. ಆದರೆ ನನ್ನ ಮಗಳಿಗೆ ತಿರುಪತಿ ತಿಮ್ಮಪ್ಪ ಅಂದರೆ ತುಂಬ ಇಷ್ಟ ಸರ್. ರಜೆ ಸಿಕ್ಕದಾಗಲ ಅಲ್ಲಿ ಹೋಗಿ ಬರ್ತಿದ್ಲು, ಒಂದ್ಸಲ ನನ್ನನ್ನು ಕರ್ಕೊಂಡೋಗಿದ್ಲು ಸರ್. ಆ ತಿಮ್ಮಪ್ಪನ ಮೇಲೆ ನಂಬಿಕೆ ಇಡಿ, ಸ್ಟೇ ಸ್ಟ್ರಾಂಗ್. ನನ್ನ ಮಗಳಿಂದಾಗಿ ಅಲ್ವಾ ಸರ್ ನಾನು ಇಷ್ಟು ಸ್ಟ್ರಾಂಗ್ ಆಗಿರೋದು? ಇಲ್ಲಾಂದಿದ್ರೆ ಈ ಮುದಿ ದೇಹಕ್ಕೆ ಸ್ಟ್ರಾಂಗ್ ಎಲ್ಲಿಂದ ಬರ್ಬೇಕು ಸರ್? ಸರ್, ನಾಗರೆಡ್ಡಿನ ಪರ್ಟಿಕಲ್ ಬ್ಯಾಕ್ಗ್ರೌಂಡ್ ಇರೋ ಮನುಷ್ಯ ಸರ್ ಅವನು, ಅವನು ಅರೆಸ್ಟ್ ಮಾಡೋಕೆ ಆಗೋದಿಲ್ಲ. ಯಾವ್ದಾರ ಒಂದು ಕ್ರಿಮಿನಲ್ ಕೇಸ್ ಮೇಲೆ ಅರೆಸ್ಟ್ ಮಾಡ್ಬೋದು, ಅಂದ್ರೆ ಜಸ್ಟ್ ವಿಚಾರಣೆ ಮಾಡೋದಕ್ಕಷ್ಟೇ ಸರ್. ನೀವು ವಾರಂಟ್ ಇಟ್ಕೊಂಡು ಅವ್ರು ಅರೆಸ್ಟ್ ಮಾಡುವ ಸರ್, ಅರೆಸ್ಟ್ ಮಾಡಿ ಗೇಟ್ ಗಂಟ ಮಾತ್ರ ಬರೋಕ್ಕಾಗುತ್ತೆ ಸರ್. ಅದರಿಂದ ಹೊರಗಡೆ ಬರೋಕ್ಕಾಗೋದೇ ಇಲ್ಲ. ತುಂಬ ಸಾವಿರಾರು ಜನ ಸೇರಿಬಿಡ್ತಾರೆ ಸರ್. ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋ ದೊಡ್ಡ ಮನುಷ್ಯ ಸರ್ ಅವರು. ಇಫ್ ಯು ಡೋಂಟ್ ಮೈಂಡ್, ಅಫಿಷಿಯಲಾಗಿ ಅಲ್ಲದೆ ಹೋದರೂ ಅನ್ಅಫಿಷಿಯಲ್ ಆಗಿ ನಮಗೇನಾದರೂ ಸಪೋರ್ಟ್ ಮಾಡ್ಬೋದಾ ಸರ್? ಒಂದು ಸಜೆಷನ್ ಕೊಡ್ತೀನಿ ಸರ್, ನಾನು ಹೇಳಿದೆ ಅಂತ ಹೇಳ್ಬಿಡಿ ಸರ್. ಥ್ಯಾಂಕ್ ಯು ಸರ್, ನಾವೇನು ಬರ್ತೀವಿ. ನಾಗರೆಡ್ಡಿ? ಹೌದು, ನಾನೇ. ಕರ್ನಾಟಕ ಪೊಲೀಸ್. ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಬನ್ನಿ, ಮನೆ ಕೂತ್ ಮಾತಾಡೋಣ. ಹಾಂ, ನನ್ನ ಗಾಡಿಲೇ ಕೂತ್ ಮಾತಾಡೋಣ, ಬನ್ನಿ. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬನ್ನಿ ಕಾರಲ್ಲೇ ಮಾತಾಡೋಣ. ಅಷ್ಟು ಅರ್ಜೆಂಟ್ ಏನು ರೀ ಕೆಲಸ? ಹತ್ರ ಗಾಡಿನ ಬನ್ನಿರಿ. ಅತ್ತಮ್ಮ, ಏಯ್, ಆ ಗಾಡಿ ಎತ್ಕೊಂಡ್ಬನ್ರಿ. ಕೈ ಹತ್ರ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ? ನಾನು ಯಾರು ಗೊತ್ತಾ ನಿಮಗೆ? ಗೊತ್ತೇನ್ರಿ, ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ನೀವೇ ನನ್ನನ್ನು ಮನೆಗೆ ಬಿಟ್ಬಿಡು ಬರ್ತೀರಿ. ಫೋನ್ ಕೊಡ್ರಿ ನನಗೆ. ನೀನು ಯಾರು ಅಂತ ಗೊತ್ತಿದ್ದೆ ಕಣ, ಎತ್ತಾಕೊಂಬಂದಿರೋದು. ಈಗ ನಾನು ಯಾರು ಅಂತ ತೋರಿಸ್ತೀನಿ, ಸ್ವಲ್ಪ ಬೇಗ ನಡೀರಿ. ನೋಡಿ, ನನ್ನ ಮೆಸೇಜ್ ಎಲ್ಲ ನೋಡ್ಬಿಡಿ. ನಿಮ್ಮ ಹತ್ರ ವಾರಂಟಿ ಇದೆಯಾ? ಅಲ್ಲ ಮಿಸ್ಟರ್, ಎಸ್ ಪಿಗೆ ಫೋನ್ ಮಾಡ್ತೀನಿ. ಎಸ್ ಪಿಗೆ ಫೋನ್ ಮಾಡಬೇಕು, ಕೊಡ್ರಿ. ಹೇಳಿ ಸರ್. ಹಲೋ ಸರ್, ಇವ್ನಿಗೂ ಹೋದ ಇಂಟರ್ನೆಟ್ ಕಾಲ್ಸ್ಗಳು ಬರ್ತಾ ಇದೆ. ಹೌದಾ? ಇನ್ನೊಂದು ನಂಬರ್ ಬಂದ್ಬಿಟ್ಟು ಲಾಸ್ಟ್ ಕಾಲ್ ಲೊಕೇಶನ್ ಮಲ್ಲೇಶ್ವರಂ MES ಹತ್ರ ತೋರಿಸ್ತಾ ಇದೆ ಸರ್. ಆ ನಂಬರ್ ಬ್ಯಾಂಗ್ಳೂರ್ ರೆಸಿಡೆಂಟ್ ಆಕಾಶ್ ಅನ್ನೋ ಒಂದು. ಹೀ ಮೈಟ್ ಬಿ ದ ಒನ್ ಸರ್. ನೀನು ಯಾರು ಏನು ಅಂತ ಎಲ್ಲ ಗೊತ್ತಾಗಿದೆ. ನಿನಗೆ ಯಾರ್ಯಾರು ಬೇಕೋ ಎಲ್ಲರನ್ನು ಅಲ್ಲಿಗೆ ಕರೆಸ್ತೀನಿ, ಬಂದು ಮಾತಾಡಿಸು. ನಾನು ಯಾರು ಅಂತ ನಿಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ, ತೋರಿಸ್ತೀನಿ ಬನ್ನಿ. ಹಾಂ ಸರ್, ಹಾಂ ಸರ್, ಸರಿ ಸರ್, ಓಕೆ ಸರ್, ಓಕೆ ಸರ್, ಈಗಲೇ ಕಳಿಸ್ತೀನಿ ಸರ್. ಇಲ್ಲೇ ಇದ್ದಾರೆ ಸರ್, ಇದ್ದಾರೆ, ಇಲ್ಲೇ ಇದ್ದಾರೆ ಸರ್. ಹ್ಞೂ, ಸಾಹೇಬ್ರು ಕಾಣ್ತಾ ಇಲ್ಲ. ನಿಮ್ಮ ಕೇಸಲ್ಲೇ ಆಚೆ ಹೋಗವ್ರೆ, ನಿನ್ನೆ ಬರ್ತಾರೆ. ಏ, ಯಾರು ಅಲ್ಲಿ? ಟೀ ತಗೊಂಡ್ಬರಪ್ಪ,
ಬರ್ತಾರೆ, ಗ್ಯಾರಂಟಿ ಮೂಟೆ ಕಟ್ಕೊಂಡೇ ಬರ್ತಾರೆ. ಈ ಹುಡುಗಿ ಬಗ್ಗೆ ಏನ್ ಗೊತ್ತು ನಿನ್ಗೆ? ನಿಜ ಹೇಳು. ನಾನು ಇವಳನ್ನ ನೋಡಿಲ್ಲ. ನೋಡ್ಲಿಲ್ಲ ಅಂದ್ಮೇಲೆ ಇವಳ ನಂಬರ್ಗೆ ನಿನ್ ಫೋನಿಂದ ಕಾಲ್ ಯಾಕೆ ಹೋಗುತ್ತೆ? ನನಗೆ ಗೊತ್ತಿಲ್ಲ ಸರ್. ನೋಡಿ, ಈಗ ನೀವು ನನ್ನನ್ನು ಬಿಟ್ಟರೆ ನಿಮ್ಗೆ ಒಳ್ಳೇದು. ನಾನು ಕಾಣಿಸ್ತಾ ಇಲ್ಲ ಅಂತ ಈಗಾಗಲೇ ನಮ್ಮ ಹುಡುಗರು ಹುಡುಕ್ತಾ ಇರ್ತಾರೆ. ನಿಮ್ಮ ಮೇಲೆ ಕಿಡ್ನಾಪ್ ಕೇಸ್ ಹಾಕ್ಬೇಕಾಗತ್ತೆ. ಹುಷಾರ್, ಫೇಸ್ ಮಾಡಕ್ಕೆ ರೆಡಿ ಇರಿ. ಹಲೋ. ಹಾಂ ಸರಿ, ನಾನು ಲೈನಲ್ಲೇ ಇರ್ತೀನಿ, ನೀವು ವಿಚಾರಿಸಿ. ಆ ಸೂಳೆನ ಇನ್ನೂ ಬಿಟ್ಟಿಲ್ಲ ಅಲ್ವಾ ನೀನು? ಇಲ್ಲಿದ್ದಾಗ ನನ್ನ ಜೊತೆ ಇರ್ತೀಯಾ, ಅಲ್ಲೋದ್ರೆ ಅವಳ ಜೊತೆ ಮಲಗ್ತೀಯಾ. ಆ ಥರ ಏನೂ ಇಲ್ಲ, ಅವಳು ನನ್ನ ಫ್ರೆಂಡ್ ಅಷ್ಟೇ. ನನ್ನೇನು ಚಿಕ್ಕ ಮಗು ಅಂತ ಅಂದ್ಕೊಂಡಿದ್ಯಾ ನೀನು? ನಮ್ಮಪ್ಪ ಯಾರು ಅನ್ನೋದು ಮರ್ತೋಯ್ತಾ ನಿನಗೆ? ಮದುವೆಯಲ್ಲಿ ಹಾಕಿದ ಭಿಕ್ಷೆ ಮರ್ತೋಯ್ತಾ ನಿನಗೆ? ಎಮ್ ಎಲ್ ಎ ಮಾರನ್ ಮಗಳು ನಾನು. ನಮ್ಮಪ್ಪಂಗೆ ಎಲ್ಲ ವಿಷಯ ಹೇಳಿದ್ರೆ ಏನಾಗುತ್ತೆ ಅನ್ನೋದು ನಿಂಗೆ ನೆನಪಿದ್ಯಾ? ನಾಳೆ ಈ ಮನೇಲಿ ನಿನ್ನ ಹೆಣ ಬೀಳುತ್ತೆ, ಇಲ್ಲ ನಾನೇ ಯಾವುದಾದ್ರೂ ಫ್ರಾಡ್ ಕೇಸ್ನ ಹಾಕಿ ನಿನ್ನ ಒಳಗೆ ತಳಿಸ್ಬಿಡ್ತೀನಿ. ನಾನೀಗ ಅವಳ ಜೊತೆ ಇಲ್ಲ ಅಂತಂದರೆ ಅರ್ಥ ಆಗಲ್ವಾ ನಿನಗೆ? ನಾನು ನಿನ್ನ ನಂಬಲ್ಲ. ನಾನು ಇಲ್ಲಿರ್ತೀನಿ, ನಿನ್ನ ಕೆಲಸ ಅಂತ ಎಲ್ಲೆಲ್ಲೋ ಅಲಿತಾ ಇರ್ತೀಯ. ಇಷ್ಟೆಲ್ಲ ನಮ್ಮನೇಲೆ ದುಡ್ಡಿರಬೇಕಾದ್ರೆ ನೀನು ಯಾಕೆ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು? ಮನೇಲಿರು, ನಮ್ಮಪ್ಪ ಸಾಕ್ತಾರೆ. ಕೆಲಸ ಬಿಡೋಕ್ಕಾಗಲ್ಲ, ಕೆಲಸ ಬಿಟ್ಟು ಮನೇಲೂ ಇರೋಕ್ಕಾಗಲ್ಲ. ನೋಡಿದರೆ ಜನ ನಗ್ತಾರಷ್ಟೇ. ಅನ್ಮಾನ ಬೇಡ, ಎಳ್ನೀರು ಸುಮ್ಮನೆ ಕುಡಿ. ಥ್ಯಾಂಕ್ಸ್. ಎಷ್ಟು ಬರ್ತಾರೆ ಸಾಹೇಬ್ರು? ಬರ್ತಾರೆ ಇರಿ. ಕರೀರಿ ಅವನ. ಬಂದ ಸರ್. ಕೂತ್ಕೊಳ್ರಿ. ಪರವಾಗಿಲ್ಲ ಸರ್. ಏಯ್ ಕೂತ್ಕೋ. ಟಾಯ್ಲೆಟ್ಗೆ ಹೋಗಿ ಬಂದ್ಯಾ? ನಿನ್ನ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಗೊತ್ತಾಗಿದೆ. ಯಾರ್ಯಾರು ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ನೀನು ಎಷ್ಟು ಜನಕ್ಕೆ ಏನೇನು ಕೊಟ್ಟಿದ್ಯಾ ಅಂತೆಲ್ಲ ಗೊತ್ತಾಗಿದೆ. ಇಷ್ಟು ಸಾಕು ನಿನ್ನ ಅರೆಸ್ಟ್ ಮಾಡೋದಕ್ಕೆ. ರೀ ಗೋಪಾಲ್, ಆ ಹುಡುಗಿ ಫೋಟೋ ಕೊಡ್ರಿ. ಈಗ ಹೇಳು, ಈ ಹುಡುಗಿ ಬಗ್ಗೆ ಏನೇನು ಡೀಟೇಲ್ಸ್ ಗೊತ್ತಿದೆ ಅಂತ? ಸರಿ ಹುಡುಗಿ, ಆ ರವಿ. ರವಿ?
ಯಾವ ರವಿ? ಸರ್, ಸುಮಾರು 2-3 ವರ್ಷಗಳ ಹಿಂದೆ ರವಿ ಜೊತೆ ಹುಡುಗಿ ನೋಡಿದ್ದೆ ಸರ್. ಅವನೇ ಇದನ್ನೆಲ್ಲ ಮಾಡಿತ್ತು. ಅವನ ಫೋಟೋ, ಅಡ್ರೆಸ್ಸು ಎರಡು ಕರೆಕ್ಟಾಗಿ ಕೊಡಬೇಕು. ಏನಾದರೂ ತಪ್ಪಾದರೆ ನಿನ್ನ ಅಡ್ರೆಸ್ಸೇ ನಿಂಗೆ ಜ್ಞಾಪಕ ಇರಲ್ಲ. ಕನ್ನಡಿ ಮುಂದೆ ನಿಂತ್ಕೊಂಡು ಮುಖ ನೋಡ್ಕೋಬಾರ್ದು, ಹಂಗೆ ಮಾಡಾಕ್ಬಿಡ್ತೀನಿ. ತೊಳ್ರಿ.